ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಈಗ ರಾಜ್ಕುಮಾರ್. ನಾನು ಹಾಯ್ ಮಾಡಿ. ಹೊರಗಡೆ ಹೊರಟಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಹೋಗೋಣ. ಈಗ ರೆಡಿಯಾಗಿ ಹೊರಟಿದ್ದೀವಿ, ಆಟೋದಲ್ಲಿ ಹೊರಡ್ತಾ ಇದ್ದೀವಿ ನಾನು, ನನ್ನ ಹಸ್ಬೆಂಡ್ ಮತ್ತು ರಿತ್ವಿಕ್. ನೋಡಿ ಬಂದ್ವಿ. ಇದು ನನ್ನ ಹಸ್ಬೆಂಡ್ ಅಕ್ಕಾರ ಮನೆ, ಅವ್ರ ಮಗಳು ಲವಿನಾ. ಇವತ್ತು ಲೀವ್ ಇತ್ತು ಅಂತ ಇವರಿಗೆ ಸಂಜೆವರೆಗೂ ಬಂದಿದ್ವಿ ಅಕ್ಕಾರ ಮನೆಗೆ. ಅಕ್ಕಾರಿಗೆ ಹುಷಾರಿರಲಿಲ್ಲ ಒಂದು ವಾರದಿಂದ, ಅದರಿಂದ ನೋಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಂದ್ವಿ. ಮಿಕ್ಸ್ಚರು, ಸ್ವೀಟು ಮತ್ತು ಜ್ಯೂಸು ಕೊಟ್ಟರು, ತಿಂತಾ ಇದ್ದೀವಿ. ಮಕ್ಳಿಗೆಲ್ಲ ತುಂಬ ಖುಷಿಯಾಯಿತು, ಆಟ ಆಡಿಕೊಂಡು ಇದ್ದಾರೆ. ನೆಕ್ಸ್ಟು ಅಕ್ಕ ಒಳಗೆ ಅಡುಗೆ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ ಅವರೇನು ಯಾವ ರೀತಿ ಅಡುಗೆ ಮಾಡೋದು ನಾನ್ ವೆಜ್ ಅಂತ. ಕರೆಂಟ್ ಇರಲಿಲ್ಲ, ಅದಕ್ಕೆ ಮನೆಯೆಲ್ಲ ಕತ್ತಲೆ ಥರ ಕಾಣಿಸ್ತಾ ಇದೆ. ಅಕ್ಕಪಕ್ಕ ಬಿಲ್ಡಿಂಗ್ ಇದೆ ಇವರಿರೋ ಬಿಲ್ಡಿಂಗಲ್ಲಿ, ಆದ್ದರಿಂದ ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ಮನೆಯೆಲ್ಲ ಕತ್ತಲೆ ಥರ ಕಾಣಿಸ್ತಾ ಇದೆ. ಇಲ್ಲಿ ಏಲಕ್ಕಿ ಕಾಯಿ, ಇದು ಚಿಕನ್ ಕರಿಗೆ ಮಾಡ್ತಾ ಇರೋದು. ಏಲಕ್ಕಿ ಕಾಯಿ, ಲವಂಗ, ಚಕ್ಕೆ ಮತ್ತು ಓಂ ಕಾಳು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದಾರೆ. ಅದ್ರ ಪಕ್ಕದಲ್ಲೇ ಫಿಶ್ ಕಬಾಬ್ ಕೂಡ ರೆಡಿ ಮಾಡ್ತೈತೆ ಅಕ್ಕ. ನಾವು ಬರೋದ್ರೊಳಗೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಫಿಶ್ ಫ್ರೈ ಮಾಡ್ತಿದ್ರು. ಮತ್ತು ಚಿಕನ್ ಕರಿಗೆ ಇಲ್ಲಿ ಆನಿಯನ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಎರಡು ದೊಡ್ಡ ಆನಿಯನ್ನ ಕಟ್ ಮಾಡಿಟ್ಕೊಂಡು, ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಆನಿಯನ್ನು. ಕರೆಂಟ್ ಇರಲಿಲ್ಲ, ರುಬ್ಬಿ ಮಾಡ್ತಾಯಿಲ್ಲ ಇವಾಗ, ಬರೀ ಏನೇನು ಮಸಾಲೆ ಹಾಕಿ ಕರಿ ಮಾಡ್ಬೋದು ಅಂತ ಹೈದರಾಬಾದಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ನೋಡಿ, ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಫಿಶ್ ಕಬಾಬ್ ರೆಡಿ ಆಗಿದೆ ನೋಡಿ, ಮಕ್ಕಳೆಲ್ಲ ಫಿಶ್ ಕಬಾಬ್ ತಿಂತಾ ಇದ್ದಾರೆ ಇವಾಗ. ಇಲ್ಲಿ ನೋಡಿ, ಆನಿಯನ್ನು ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀವಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀವಿ, ಒಂದೆರಡು ಸ್ಪೂನ್ ಅಷ್ಟು. ಇಲ್ಲಿ ಲವೀನ ನೋಡಿ ಫಿಶ್ ಕಬಾಬ್ ತಿಂತಾ ಇದ್ದಾಳೆ, ರಿತ್ವಿಕ್ಗೂ ತಿನ್ನಿಸ್ತಾ ಇದ್ದಾಳೆ ಅವಳೇನೆ. ನೋಡಿ ಇಲ್ಲಿ ಅಕ್ಕರೆ ಅಡುಗೆ ಮಾಡ್ತಾಯಿದ್ದಾರೆ. ಟೊಮೆಟೊ ಆ್ಯಡ್ ಮಾಡ್ಕೊಂಡಾದಮೇಲೆ ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡ್ಕೋಬೇಕು, ಇದಕ್ಕೆ ಮರ್ತಿದ್ದೆ ಹೇಳೋದನ್ನ. ನೋಡಿ, ಈ ಥರ ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಒಂದು ಚಿಕನ್ನೆಲ್ಲ ಆ್ಯಡ್ ಮಾಡ್ಕೊಂಡಾಯಿತು. ಮತ್ತು ಇಲ್ಲಿ ನೋಡಿ, ನನ್ನ ಹಸ್ಬೆಂಡು, ಮಕ್ಕಳೆಲ್ಲ ಫಿಶ್ ತಿಂತಾಯಿದ್ದಾರೆ. ರಾಜ್ಕುಮಾರ್ ಅವರಿಗೆ ಫಿಶ್ ಮೂಳೆ ಎಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ಗರಂ ಮಸಾಲ, ಎರಡು ಸ್ಪೂನು ಚಿಲ್ಲಿ ಪೌಡರ್, ಮತ್ತು ಇಲ್ಲಿ ತೇಜು ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಒಂದು ಪ್ಯಾಕು. ಅಷ್ಟನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಇಲ್ಲಿ ನೀವು ಬೇಕಾದರೆ ಮನೆಯಲ್ಲೇ ಮಾಡಿಸಿರೋ ಖಾರದ ಪುಡಿನೂ ಆ್ಯಡ್ ಮಾಡ್ಕೋಬೋದು. ನಾವು ಮನೇಲಿ ಮಾಡಿಸಿರೋ ಎರಡು ಮನೇಲೇ ಮಾಡಿಟ್ಕೊಂಡಿರೋಂಥ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡಿದ್ದೀವಿ. ಇದನ್ನು ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆ್ಯಡ್ ಮಾಡ್ತಾಯಿದ್ದೀವಿ ಎರಡು ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಅಂತಾರಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದಾರೆ ಅಕ್ಕ. ನೀವು ಖಾರ ಜಾಸ್ತಿ ತಿನ್ನೋರು ನೀವು ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಪಲಾವ್ ಎಲೆನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಕರೆಂಟ್ ಇಲ್ಲ ರುಬ್ಬಿ ಮಾಡೋಕ್ಕೆ, ಅದಕ್ಕೋಸ್ಕರ ಇದೇ ಥರ ಮಾಡ್ತಾಯಿದ್ದೀವಿ. ಇದು ಈಗ ನೀರು ಆ್ಯಡ್ ಮಾಡ್ಕೊಳ್ಳಿ, ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ರು ಅಕ್ಕ, ಅದನ್ನೇ ಆ್ಯಡ್ ಮಾಡ್ತಾಯಿದ್ದಾರೆ.
ನಿಮಗೆ ಹಂಗೆ ಡ್ರೈ ಆಗಿ ಬೇಕು ಅಂದರೆ ಡ್ರೈ ಆಗೂ ತಿನ್ಬೋದು, ಇಲ್ಲ ನಿಮಗೆ ರೈಸ್ಗೆ ಚಪಾತಿಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಇದೇ ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕನ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಅಷ್ಟರಲ್ಲಿ ರವಿ ಅಣ್ಣವ್ರು ಬಂದರು, ಮಕ್ಕಳ ಜೊತೆ ಮಾತಾಡಿಕೊಂಡು ರವಿ ಅಣ್ಣ ಮತ್ತು ರಾಜ್ಕುಮಾರ್ ಇಬ್ಬರು ಮಾತಾಡ್ಕೊಂಡು ಕೂತಿದ್ದಾರೆ. ಮಕ್ಕಳೆಲ್ಲ ಕಬಾಬ್ ತಿಂತಾ ಇದ್ದಾರೆ ಬಿಡಿಸ್ಕೊಂಡು. ಫಿಶ್ ತಿನ್ನಬೇಕಾದ್ರೆ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಹುಷಾರು, ಮುಳ್ಳಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಪುದೀನ ಸೊಪ್ಪೆಲ್ಲ ಆ್ಯಡ್ ಮಾಡ್ತಾಯಿದ್ದಾರೆ ಅಕ್ಕ. ಚಿಕನ್ ಕರಿ ರೆಡಿ ಆಯಿತು, ಮಕ್ಕಳೆಲ್ಲ ಊಟಕ್ಕೆ ಕೂತಿದ್ದಾರೆ ಇವಾಗ. ಮಕ್ಕಳಿಗೆಲ್ಲ ಅಕ್ಕ ಊಟ ಬಡಿಸ್ತಾ ಇದ್ದಾರೆ. ಇಲ್ಲಿ ಅಣ್ಣ ಕೂಡ, ಅಣ್ಣ ಮತ್ತು ರಾಜ್ಕುಮಾರ್ ಇಬ್ಬರು ಊಟ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಸಲಾಡ್, ಸೌತೆಕಾಯಿ, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಊಟಕ್ಕೆ. ಫಿಶ್ ಕಬಾಬು ಮತ್ತು ಚಿಕನ್ ಕರಿ ರೆಡಿಯಾಗಿದೆ. ಫಿಶ್ ಕಬಾಬು ನೋಡಿ, ಮಕ್ಕಳಿಗೆಲ್ಲ ತುಂಬ ಖುಷಿ ಈ ಥರ ಎಲ್ಲ ಜೊತೆನಲ್ಲಿ ಸೇರಿಕೊಂಡು ಊಟ ಮಾಡೋದು, ಆಟ ಆಡೋದು ಅಂದರೆ. ನಮಗೂ ಹಾಗೆ ಅಲ್ವಾ, ಎಷ್ಟು ಎಲ್ಲರೂ ಸಪ್ರೇಟ್ ಇರ್ತೀವಿ ಬೆಂಗಳೂರಲ್ಲಿ. ಯಾರ್ದಾರು ಅಂದರೆ ರಿಲೇಟಿವ್ಸ್ ಮನೆಗೆ ಹೋದಾಗ ತುಂಬ ಖುಷಿಯಾಗುತ್ತೆ. ಹೋಗ್ಬೇಕಾದ್ರೆ ಇರೋ ಖುಷಿ, ಬರಬೇಕಾದ್ರೆ ಇರೋಲ್ಲ, ಆ ಥರ ಇರುತ್ತೆ. ನೋಡಿ ಈಗೆಲ್ಲ ಊಟ ಮಾಡ್ತಾಯಿದ್ದೀವಿ. ಅವ್ರಿಗೆಲ್ಲ ಊಟ ಬಡಿಸಿ ಅಕ್ಕ ನಾನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ನೋಡಿ ಊಟದ ಮೆನು ಈ ರೀತಿ ಇತ್ತು. ಫಿಶ್ ಕಬಾಬು, ಚಿಕನ್ ಕಬಾಬು ಮತ್ತು ಚಿಕನ್ ಕರಿ. ನೋಡಿ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ಇವಾಗ. ಜೊತೆಗೆ ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ಇದ್ದರೆ ನಾನ್ ವೆಜ್ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಿಶ್ ಕಬಾಬು, ಚಿಕನ್ ಕಬಾಬು ಕೂಡ ಸ್ವಲ್ಪ ಮಾಡಿದ್ವಿ, ಮತ್ತು ಚಿಕನ್ ಕರಿ ಜೊತೆಗೆ ರೈಸು ಸೂಪರಾಗಿತ್ತು ಅಕ್ಕ ಮಾಡಿದ್ದು. ಒಂಥರ ಡಿಫ್ರೆಂಟ್ ಟೇಸ್ಟು, ನಾನೊಂಥರ ಟೇಸ್ಟು, ಅಕ್ಕ ಒಂಥರ ಬೇರೆ ಥರ ಮಾಡಿದ್ರು, ಚೆನ್ನಾಗಿತ್ತು. ಅಕ್ಕನೂ ಊಟ ಮಾಡ್ತಾಯಿದ್ದಾರೆ ಈಗ. ನೆಕ್ಸ್ಟು ಸಂಜೆ ಆಯಿತು. ಸಂಜೆ ಟೈಮಲ್ಲಿ ಮಕ್ಕಳೆಲ್ಲ ಹೊರಗಡೆ ಸೈಕಲ್ ಓಡಿಸ್ತಾಯಿದ್ರು. ಅಮ್ಮ ಜೊತೆ ರಿತ್ವಿಕ್ ಆಟ ಆಡ್ತಾಯಿದ್ದ, ಅವ್ರ ಜೊತೆ ರಾಜ್ಕುಮಾರ್ ಕೂಡ ರಿತ್ವಿಕ್ನ ಕೂರಿಸಿ ಸೈಕಲ್ ಓಡಿಸೋದು ಹೇಳ್ಕೊಡ್ತಾಯಿದ್ರು. ಅವನು ಸಖತ್ ಎಂಜಾಯ್ ಮಾಡ್ದ, ಬಂದಿದ್ದಕ್ಕೆ ಖುಷಿ ಆಯಿತು ಅವನಿಗೂ. ಒಂದು ಮಂತ್ ಮೇಲೆ ಆಗಿತ್ತು ಬಂದು. ನೋಡಿ ಮನೆಯಲ್ಲಿ ಹಾಸಿಗೆ ಹಾಕೊಂಬಿಟ್ಟು ಈ ಥರ ಪಲ್ಟಿ ಹೊಡಿತಾ ಇದ್ದಾರೆ. ಮಕ್ಕಳಿಗೆ ಎಲ್ಲ ಜೊತೆಲಿ ಸೇರಿದ್ರೆ ಇದೇ ಥರ ಖುಷಿ ಅಲ್ವಾ. ನೋಡಿ ಪಲ್ಟಿ ಹೊಡಿತಾ. ನೆಕ್ಸ್ಟು ಅಕ್ಕ ಇಲ್ಲಿ ಫಿಶ್ ಸಾಂಬಾರು ಮಾಡಿದ್ದಾರೆ ರಾತ್ರಿ ಊಟಕ್ಕೆ. ನೋಡಿ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಕ್ಕ ಮಾಡೋ ಫಿಶ್ ಸಾಂಬಾರು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಸಾಂಬಾರು ರೆಡಿ ಮಾಡಿದ್ದಾರೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರು. ಫಿಶ್ ಸಾಂಬಾರು ರೆಡಿ ಆಯಿತು. ನಾವು ಇಲ್ಲಿ ನಾನು ಎಲ್ಲ ಮತ್ತು ಅಮ್ಮ ರಿತ್ವಿಕೆಲ್ಲ ಊಟ ಮಾಡ್ತಾಯಿದ್ದೀವಿ. ರಾಜ್ಕುಮಾರ್ದು ಊಟ ಆಯಿತು ಆಗಲೇ. ಊಟ ಮಾಡಿ ಹೊರಡ್ಬೇಕಿವಾಗ ಮನೆಗೆ. ನೈಟೇ ಹೊರಟ್ಬಿಟ್ವಿ ಅಲ್ಲಿಂದ. ನಾಳೆ ರಾಜ್ಕುಮಾರ್ಗೆ ಡ್ಯೂಟಿ ಇದೆ ಅದರಿಂದ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.